ನಿಮ್ ಫೀಲಿಂಗ್ಸ್ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಎಲ್ಲಾನು ನಾವ್ ಅನ್ಕೊಂಡ ಹಾಗಾಗಬೇಕು ಅಂದ್ರೆ ಅದ್ ಹೇಗಾಗುತ್ತೆ ಅತ್ತೆ? ಮಕ್ಕಳಿಗೆ ತಂದೆ ಆದಂತ ಆಸೆ ಕನ್ಸುಗಳೆಲ್ಲ ಇರುತ್ತಲ್ವ ಅತ್ತೆ? ನೀ ಈ ರೀತಿ ಎಲ್ಲ ಕೇಳಿದ್ರೆ ಇದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಈಗ ನಾನೇನೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಾಳೆ ನೀನ್ ತಾಯಿ ಆಗ್ತೀಯ ನೋಡು, ಆಗ ನಿನಗೆಲ್ಲ ಅರ್ಥ ಆಗತ್ತೆ ತಾಯಿ ಮನ್ಸು ಹೇಗಿರುತ್ತೆ ಅಂತ. ಆವಾಗ ನಿನಗೆ ಅರ್ಥ ಆಗತ್ತೆ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳೋದು ಸುಲಭ, ಆದರೆ ನಮಗೆ ಆ ಸಿಚುವೇಶನ್ ಬಂದಾಗ ಆ ನೋವೇನು ಅಂತ ಆವಾಗ ಗೊತ್ತಾಗುತ್ತೆ. ಜೊತೆಗಿತ್ತು ಹರ ದೃಷ್ಟಿನೂ ಬೀಳ್ದಿರೋ ಥರ ದೃಷ್ಟಿ ತೆಗೆದು ನಿನಗೆ ದೃಷ್ಟಿ ಕೊಟ್ಟಿಟ್ಟು ಕಾಪಾಡ್ಕೋಬೇಕು ಅನ್ಕೊಂಡಿದ್ದೆ. ನೀನೇನಾದ್ಮೇಲೆ ಇದ್ರದ್ದೇನು ಉಪಯೋಗ? ನಿನ್ನ ಲವರ್ ಆಗಿ ಪಡೆಯೋ ಅದೃಷ್ಟ ನನಗೆ ಮಾತ್ರ ಸಿಕ್ಕಿದೆ ಜಾನು. ಇದೆಲ್ಲ ಏನಿದ್ರು ಮದ್ವೆ ಆದ್ಮೇಲೆ, ಅದಕ್ಕೂ ಮುಂಚೆ ನೀವು ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ, ನೆನಪಿದೆ ತಾನೆ? ಖಂಡಿತ ನೆನಪಿದೆ ಜಾನು. ಈ ಅರವಿಂದ್ ಯಾವುದನ್ನು ಮರೆಯಲ್ಲ. ಆಕಾಶ ಭೂಮಿ ಒಂದಾದ್ರೂ ನಾನೇನ್ ಅನ್ಕೊಂಡಿದ್ರು ಅದನ್ನ ಮಾಡದೇ ಇರಲ್ಲ. ಹಾಗಾದ್ರೆ ಆದಷ್ಟು ಬೇಗ ನನ್ನ ಹೀರೋಯಿನ್ ಮಾಡಿ, ಅವಾಗ ನಾನು ಅನ್ಕೊಂಡಿರೋ ಡ್ರೀಮ್ಸ್ ನ ಅಚೀವ್ ಮಾಡ್ದಂಗ ಆಗತ್ತೆ. ಆಮೇಲೆ ಏನಿದ್ರು ಈ ಲವ್ ರೊಮ್ಯಾನ್ಸ್ ಎಲ್ಲ. ಅರೆ ಅಲ್ಲಿವರೆಗೆ ನನ್ ಗತಿ? ಇಷ್ಟು ವರ್ಷ ನಾನ್ ಹೀರೋಯಿನ್ ಆಗ್ಬೇಕು ಅಂತ ತಾಳ್ಮೆಯಿಂದ ಕಾದಿಲ್ವಾ? ಹಾಗೆ ನೀವು ನನ್ನ ಪ್ರೀತಿಗೋಸ್ಕರ ಕಾಯ್ಬೇಕಪ್ಪ. ಸರಿ, ಕಾರ್ಗೆ ಏನಾಗಿದೆ ಮತ್ತೆ ಟೆಸ್ಟ್ ಮಾಡಿ ನೋಡ್ತೀನಿ. ಸರ್ ಏನಾಯ್ತು? ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ನಾನೊಂದ್ಸಲ ನೋಡ್ಲಾ? ಓಕೆ ಶೋರ್. ಸರ್ ಇವಾಗ ಸ್ಟಾರ್ಟ್ ಮಾಡಿ. ಸರ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನೋಡಿ. ಥ್ಯಾಂಕ್ ಯು ಸರ್. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಜಾನು ಮನೆಗೆ ಹೊರಟ್ರಂತೆ. ನಿಂಗ್ ಹೇಗ್ ಗೊತ್ತಾಯ್ತು ನಾವು ಹೊರಟ್ವಿ ಅಂತ? ಅದು ನಿಮ್ಮಮ್ಮ ಫೋನ್ ಮಾಡಿ ಹೇಳಿದ್ಲು ಕಣ. ಸರಿನಪ್ಪ. ಆಮೇಲೆ ಏನಾಯ್ತು ಗೊತ್ತಾ, ನಾವು ಕಾರಲ್ಲಿ ಹೋಗುವಾಗ ಸಡನ್ ಆಗಿ ಕಾರ್ ನಿಂತೋಯ್ತು. ಆಮೇಲೆ ಆಟೋದವ್ರು ಬಂದು ಇದನ್ನ ಸರಿ ಮಾಡ್ಕೊಟ್ರು. ನೋಡಕ್ಕೆ ಸೇಮ್ ನಿನ್ ತರನೇ ಇದ್ರು. ನೋಡಿದ್ರೆ ನಿನ್ನ ನೋಡಿದ ಹಾಗೆ ಆಯ್ತು. ಒಬ್ರು ತರ ಒಬ್ರು ಇರ್ತಾರಲ್ಲಮ್ಮ. ಸರಿ ಸರಿ, ಹುಷಾರು. ಸರಿಯಪ್ಪ, ಬಾಯ್. ಸರಿ ಮಗಳೇ. ಹೆಣ್ಮಕ್ಳನ್ನ ತವ್ರ ಮನೆಯಿಂದ ಕಳ್ಸೋದಿಕ್ಕೆ ಯಾವ ತಾಯಿಗೂ ಆಸೆ ಇರಲ್ಲ. ಅದ್ರಲ್ಲೂ ಈ ಬಜಾರಿಂದ ಕಳ್ಸ್ಕೊಡೋದಕ್ಕೆ ನಮ್ಗೆ ಯಾರಿಗೂ ಮನ್ಸೇ ಇಲ್ಲ. ಹಾಗಂತ ಅವಳನ್ನ ಇಲ್ಲೇ ಉಳಿಸ್ಕೊಂಡ್ರೆ ಪಾಪ ಮಾವಂಗ್ ಬೇಜಾರಾಗಲ್ವಲ್ಲ? ಬಜಾರಿ, ನೀನೇನು ಬೇಜಾರು ಮಾಡ್ಕೋಬೇಡ, ಖುಷಿ ಖುಷಿಯಾಗಿ ಹೋಗ್ಬ. ಬರ್ತಾ ಇರೋ ಅವಾಗವಾಗ, ಮರಿಬೇಡ ನಮ್ಮನ್ನೆಲ್ಲ. ಅಮ್ಮ, ನೀನೇನೋ ಯೋಚನೆ ಮಾಡಿಕೊಂಡು ಪ್ಲೀಸ್ ಆರೋಗ್ಯ ಕೆಡಿಸ್ಕೋಬೇಡ. ಆರಾಮಾಗಿರು. ನೀನು ರೆಸ್ಟ್ ತಗೋಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆಗೆ ಬಂದ್ಬಿಡು, ಅಲ್ಲಿ ನೀನು ಆರಾಮಾಗಿ ಒಂದೆರಡು ದಿನ ಇರ್ಬೋದು. ಸ್ನೇಹ, ಈ ಮೂರು ಪಿಲೆಟ್ ಇಂದ ಎಷ್ಟು ದುಡ್ಡು ಆಗ್ಬೋದವೆ? 70-80 ರೂಪಾಯಿ ಆಗ್ಬೋದಕ್ಕ ಅಷ್ಟೇ. ಅಕ್ಕ, ತಿನ್ಬೇಕಾದ್ರೆ ದುಡ್ಡಿನ ಮುಖ ನೋಡ್ಬಾರ್ದು, ತಿಂತಿರ್ಬೇಕು, ಮಜಾ ಮಾಡ್ತಿರ್ಬೇಕು.
ನನ್ ಕೆಲ್ಸಕ್ ಹೋದ್ಮೇಲೆ ನನಗ್ ಬರೋ ಸಂಬಳದಲ್ಲಿ 40% ನನಗೇನ್ ಬೇಕೋ ಅದ್ರ ಮೇಲೆ ಖರ್ಚ್ ಮಾಡ್ತೀನಿ. ನೋಡ್ದ್ಯಾಕ, ಇವಳು ತಗೊಳ್ಳೋ 100 ರೂಪಾಯಿಗೆ 40 ರೂಪಾಯಿ ಇವಳಗ್ ಬೇಕಾಗಿರೋದ್ರ ಮೇಲೆ ಖರ್ಚ್ ಮಾಡ್ತಾಳಂತೆ. ಈ 40 ರೂಪಾಯಿದಲ್ಲಿ ಏನ್ ಜೀವನ ಮಾಡ್ತಾಳು ಇವಳು? ಅದೆಲ್ಲ ನನಗ್ ಗೊತ್ತಿಲ್ಲ ಅಕ್ಕ. ಬರೋ ದುಡ್ಡನ್ನ ನಿನ್ ಕೊಡ್ತೀನಿ, ನೀನೇ ಮೇಂಟೈನ್ ಮಾಡು. ನೋಡ್ದ್ಯಾಕ, ಎಷ್ಟ್ ದೊಡ್ಡವಳ ತರ ಮಾತಾಡ್ತಾಳ? ಸರಿ ಬಿಡು, ನಾನ್ ಸಹನ ಹಾಕಂಗೆ ದುಡ್ಡು ಕೊಡ್ತೀನಿ. ಆದ್ರೆ ಬೇಜಾರಿನ ವಿಷಯ ಏನು ಅಂದ್ರೆ, ನಾನ್ ಕೊಟ್ಟಿರೋ ದುಡ್ಡನ್ನ ಸಹನ ಹಾಕ ಖರ್ಚೆ ಮಾಡಲ್ಲ. 25 ವರ್ಷ ಆದ್ಮೇಲೆ ಬಂದ್ ಕೇಳಿದ್ರು ನಾನ್ ಕೊಟ್ಟಿರೋ ನೋಟ್ನ ನನ್ಗೆ ವಾಪಸ್ ಕೊಡ್ತಾಳಷ್ಟೇ. ಹಠ ಬೇಡ, ಮಗು ಬೇಕು. ಮಗು ಒಂದೇ ಸತ್ಯ, ಮಗು ಒಂದೇ ನಿತ್ಯ. ಏನಿದೆಲ್ಲ ಕೋಟೆ ಮನೇಲಿ ತೊಟ್ಲು ತೂಗ್ಬೇಕು. ತೂಗುತ್ತೆ ತೂಗುತ್ತೆ. ಇನ್ನೊಂದ, ಮೊಮ್ಮಗು ಬೇಕು ಸತ್ಯ. ರಾಮು ಅವ್ರೆ, ನನ್ಗೆ ಅಂತ ಇಷ್ಟ ದಿನ ನೀವಿದ್ರಿ, ನೀವೇ ರುದ್ರ ಪ್ರತಾಪ್ ಅಂತೆ ನನ್ನ ಅಣ್ಣಂದ್ರು. ನೀವ್ ಮೋಸ್ಕರ ಕೆಟ್ಟವನು ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ನನ್ನ ನೋನ ನನ್ ಯಾರ ಹತ್ರ ಹೇಳ್ಕೊಳ್ಳಿ? ನಾನ್ ಬಂದಿದ್ ನೋಡಿ ಕಾಲ್ ಕಟ್ ಮಾಡ್ದೆ ಅಲ್ವಾ? ಅಯ್ಯೋ ಇಲ್ಲ ಅತ್ತೆ. ನೋಡಂಜು, ನಿನ್ ಮೇಲೆ ನನ್ ಯಾವ ಬೇಸರನೂ ಇಲ್ಲ, ನೀನು ನನ್ ಮಗಳಿದ್ದಂಗೆ. ಆದ್ರೆ ನಿನ್ನ ನೋಡ್ಕೊಳ್ಳೋ ಭರದಲ್ಲಿ ನನ್ ಮಗಳು ಅಳಿಯ ತಮ್ ಜೀವನದ ಕಡೆ ಗಮನ ಕೊಡ್ತಿಲ್ಲ ಅನ್ನೋ ಬೇಜಾರ್ಗೆ ಏನೋ ಒಂದ್ ಮಾತು ಅಂದಿರ್ಬೋದಪ್ಪ. ಅದು ತಪ್ಪು ಅನ್ಸಿದ್ರೆ ನಿಮ್ ಅಣ್ಣಂಗ್ ಕಾಲ್ ಮಾಡಿ ನನ್ ಮೇಲೆ ಕಂಪ್ಲೇಂಟ್ ಹೇಳು. ನಾನೇನ್ ಬೇಜಾರ್ ಮಾಡ್ಕೊಳ್ಳ. ಇಲ್ಲಿ ನೋವತ್ತೆ ಪುಟ, ಇಲ್ಲಿ ಸಿಪ್ಟ, ಏನೂ ಆಗಲ್ಲ. ಓಕೆ, ಡೋಂಟ್ ವರಿ. ಏನು ಭಯ ಇಲ್ಲ ಅಪ್ಪ, ನನಗೆ ಇಂಜೆಕ್ಷನ್ ಕೊಟ್ಟರು ನಾನು ತಗೊಳ್ತೀನಿ. ವೆರಿ ಗುಡ್, ಆದ್ರೆ ನಿನ್ಗೆ ಏನು ಪ್ರಾಬ್ಲಮ್ ಇಲ್ಲ. ರಾಮ್, ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್, ಫೈನ್ ಟು ವಾಕ್. ಹೌದಾ? ನಾನ್ ಹೇಳಿಲ್ವಾ ನಿಮ್ಗೆ? ಅಲ್ಲ, ಯಾವ್ದಕ್ಕೂ ಒಂದ್ ಎಕ್ಸ್ರೇ ಮಾಡಿಸೋದು ಬೆಟರ್ ಅಲ್ವಾ ಡಾಕ್ಟರ್? ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಮಿಸ್ಟರ್ ರಾಮ್, ಎಕ್ಸ್ರೇ ಏನು ಬೇಡ. ನೋಡಿ, ಅವಳೇ ಆರಾಮಾಗಿದ್ದೀನಿ ಅಂತಿದ್ದಾಳೆ. ಡೋಂಟ್ ಪ್ಯಾನಿಕ್, ಸ್ಪ್ರೇನ್ ಆಗಿದೆ ಅಷ್ಟೇ. ಶಿ ಈಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಓಕೆ, ಸುಬ್ಬು ಯಾರು ನಿನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದಕ್ಕೆ? ಈ ಮನೆಯಲ್ಲಿ ಏನೇ ತೀರ್ಮಾನ ಮಾಡೋದಾದ್ರೂ ಅದು ನಾನು ಮಾಡಬೇಕು. ಅಂಥದ್ರಲ್ಲಿ ಸುಬ್ಬು ಯಾರು ನಿನಗೆ ಕೆಲಸ ಕೊಡಲ್ಲ ಅಂತ ಹೇಳೋದಕ್ಕೆ? ಈಗೇನು, ನೀನಿಲ್ಲಿ ಕೆಲಸ ಮಾಡಬೇಕು. ಹ್ಞೂ ಮೇಡಮ್, ನನಗೆ ಕೆಲಸ ಬೇಕು, ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀನಿ. ಮಾಮ್, ಈ ಮನೇಲಿ ಕೆಲಸ ಮಾಡಬೇಕು ಅಂದ್ರೆ ಸುಬ್ಬು ಪಿಯನೇ ಆಗಿರ್ಬೇಕಾ? ಬೇರೆ ಕೆಲಸ ಕೊಡ್ಬೋದಲ್ವಾ? ಖಂಡಿತ ಕೊಡೋ. ಇವಳಿಗೆ ನಮ್ ಮನೆ ಬಗ್ಗೆ, ವೀರು ಬಗ್ಗೆ ತುಂಬಾ ಗೌರವ ಇದೆ. ನಿನ್ನಂತವಳು ಈ ಮನೇಲಿ ಇರ್ಬೇಕು. ನೀನ್ ಇಲ್ಲಿದ್ರೇನೆ ನನ್ ಕೆಲ್ಸ ಸುಲಭವಾಗಿ ಆಗೋದು. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೌದು, ಈ ಓವರ್ ಟ್ಯಾಂಕ್ ಎಲ್ಲಿಂದ ಬರುತ್ತೆ ನೀರು? ಕಾರ್ಪೊರೇಷನ್ ಇಂದ. ಸಂಪಿಗೆ ಎಲ್ಲಿಂದ ಬರುತ್ತೆ ನೀರು? ಎಲ್ಲಿಂದ ಬರುತ್ತೆ? ಸೊಸೆ ಮುದ್ದು, ಸಂಪಿಗ್ ಬರೋದು ಕಾರ್ಪೊರೇಷನ್ ಇಂದ. ಅಲ್ಲಿ ಪಂಪ್ ಮಾಡಿದ್ರೆ ಓವರ್ ಟ್ಯಾಂಕ್ ತುಂಬತ್ತೆ, ಅದು ತುಂಬಿದ್ರೆ ಇಲ್ಲಿ ನೀರು ಬರುತ್ತೆ. ಇದು ಸರಿ ಇದೆ.
ನಾವು ಓವರ್ ಟ್ಯಾಂಕ್ ಸಂಪು ಎರಡನ್ನು ಚೆಕ್ ಮಾಡಬೇಕು. ಈಗ ಮೊದಲು ಓವರ್ ಟ್ಯಾಂಕ್ ನ ನೋಡ್ತೀನಿ. ಈ ವರ್ಷ ಕೆಂಪೇಗೌಡ ಪ್ರಶಸ್ತಿ ನಿನಗೆ ಕೂಡ ಕೇಳ್ತೀನಿ ಸೊಸೆ ಬಂದು. ಮಾವ, ತಿರುಪತಿ ಬೆಟ್ಟ ಹತ್ತದಾಗಿದ್ಯಲ್ವಾ? ಹೌದಮ್ಮ. ಎಂಟ್ರಂ ಸ್ವಾಮಿ ಪಾದಾರವಿಂದ ಗೋವಿಂದಾ.